ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕಾಳುಮೆಣಸನ್ನ ಈ ಸ್ಥಳದಲ್ಲಿ ಹಾಕಿ ಹಣ ಹರಿದು ಬರುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದಿನ ಕಾಲದಲ್ಲಿ ಹೆಚ್ಚಿನವರು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸಂದರ್ಭದಲ್ಲಿ ಅಡುಗೆ ಮನೆಗೆ ಯಾಕೆ ಹೋಗ್ತಾ ಇದ್ರು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದಿರಾ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಿರುವಂತಹ ಕರಿಮೆಣಸಿನ ಕೆಲವು ಸುಲಭವಾದ ತಂತ್ರಗಳನ್ನು ಹೇಳ್ಕೊಡ್ತೀವಿ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ನಕಾರಾತ್ಮಕತೆಯು ತುಂಬಾ ಹೆಚ್ಚಿದ್ರೆ ಅಥವಾ ಯಾವುದೇ ಕೆಲಸ ಪದೇ ಪದೇ ಕೆಡ್ತಾ ಇದ್ರೆ ಚಿಂತೆ ಮಾಡಬೇಡಿ ಕೇವಲ 7 ಅಥವಾ 8 ಕರಿಮೆಣಸಿನ ಕಾಳುಗಳನ್ನು ಎಣಿಸ್ತೊಗೊಳ್ಳಿ ನಂತರ ಅವುಗಳನ್ನು ಮನೆಯ ಯಾವುದೇ ಮೂಲೆಯಲ್ಲಾದರೂ ಸರಿ ದೀಪದ ಮೇಲೆ ಇರಿಸಿ ಸುಟ್ಟಾಕಿ ಇದು ಎಲ್ಲಾ ಋಣಾತ್ಮಕತೆಯನ್ನು ತೆಗೆದುಹಾಕುತ್ತೆ ಮತ್ತು ಕ್ಷೀಣಿಸ್ತಾ ಇರೋ ವಿಷಯಗಳು ಮತ್ತೆ ಮರುಜೀವ ಪಡೆಯುವುದಕ್ಕೆ ಪ್ರಾರಂಭವಾಗುತ್ತವೆ ಅಂತ ನಂಬಲಾಗಿದೆ ಈಗ ನಾವು ಹೇಳೋ ಈ ಉಪಾಯವನ್ನ 5 ಭಾನುವಾರಗಳ ಕಾಲ ಮಾಡೋದ್ರಿಂದ ಸಾಲಬಾಧೆ ಆರ್ಥಿಕ ಸಂಕಷ್ಟ ಹಾಗೂ ಹಣದ ಸಮಸ್ಯೆಯಿಂದ ಮುಕ್ತರಾಗಿ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬಹುದು ಒಂದು ವೇಳೆ 5 ಭಾನುವಾರಗಳ ಕಾಲ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ರೆ 1 ಅಮಾವಾಸ್ಯ ದಿನ ಮಾಡೋದ್ರಿಂದ 5 ಭಾನುವಾರಗಳ ಕಾಲ ಮಾಡಿದ ಫಲವು ಲಭಿಸುತ್ತೆ ಅಂತ ತಾಂತ್ರಿಕ ಭಾಗದಲ್ಲಿ ಹೇಳಲಾಗಿದೆ ಕರಿಮೆಣಸಿನ ಕಾಳು ಪ್ರಕೃತಿಯಲ್ಲಿರೋ ನಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಿ ಸಕಾರಾತ್ಮಕ ಶಕ್ತಿಯ ಸಂಚಲನಕ್ಕೆ ಸಹಾಯ ಮಾಡೋ ಶಕ್ತಿಯನ್ನ ಹೊಂದಿದೆ ಹಾಗಾಗಿ ಜೀವನದಲ್ಲಿ ಆರ್ಥಿಕವಾಗಿ ಸದೃಢರಾಗೋಕ್ಕೆ ನೀವು ಬಯಸಿದ್ರೆ ಕರಿಮೆಣಸು ನಿಮಗೆ ಹೆಚ್ಚಿನ ಪ್ರಯೋಜನವನ್ನ ನೀಡುತ್ತೆ ಇದಕ್ಕಾಗಿ ನೀವು 5 ಕಾಳು ಕರಿಮೆಣಸನ್ನ ತಗೊಂಡು ನಿರ್ಜನ ಸ್ಥಳಕ್ಕೆ ಹೋಗಬೇಕು ನಂತರ 5 ಕಾಳುಗಳಲ್ಲಿ 4 ಕಾಳುಗಳನ್ನ ಎಲ್ಲಾ 4 ದಿಕ್ಕುಗಳಲ್ಲಿ ಓಂ ಅಂತ ಹೇಳ್ತಾ ಎಸಿರಿ ಉಳಿದ 1 ಕಾಳನ್ನ ಓಂ ಅಂತ ಹೇಳ್ತಾ ಆಕಾಶಕ್ಕೆ ಎಸಿರಿ ನಂತರ ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಹೋಗಿ ಈ ಪರಿಹಾರವನ್ನ ಸಾಯಂಕಾಲ 6 ಗಂಟೆಯ ನಂತರ ಹಾಗೂ 9 ಗಂಟೆಯೊಳಗೆ ಮಾಡಬೇಕು ಈ ರೀತಿಯಾಗಿ ಮಾಡಿದ ನಂತರ ಕೈಕಾಲುಗಳನ್ನ ತೊಳೆದುಕೊಂಡ ನಂತರವಷ್ಟೇ ಮನೆಗೆ ಪ್ರವೇಶವನ್ನ ಪಡೆಯಬೇಕು ಹೀಗೆ ಮಾಡೋದ್ರಿಂದ ಬಹಳ ಬೇಗ ಸಂಪತ್ತು ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಪತಿ ಪತ್ನಿಯ ನಡುವಿನ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳಿದ್ರೆ ಈ ಪರಿಹಾರವನ್ನ ಮಾಡಿಕೊಳ್ಳಿ ಕೇವಲ 5 ಕಾಳು ಕರಿಮೆಣಸನ್ನ ತಗೊಂಡು ಅದನ್ನ ಏಕಾಂತ ಸ್ಥಳಕ್ಕೆ ಅಥವಾ ನದಿಯ ಬಳಿ ಕೊಂಡೊಯ್ದು ನಂತರ ಈ ಕಾಳುಗಳನ್ನ ನಿಮ್ಮ ತಲೆಯಿಂದ 21 ಬಾರಿ ನಿವಾಳಿಸಿ ಇದರಲ್ಲಿ 4 ಕಾಳುಗಳನ್ನ ಎಲ್ಲಾ 4 ದಿಕ್ಕುಗಳಲ್ಲಿ ಎಸೆದು ಉಳಿದ ಕಾಳನ್ನ ಆಕಾಶದ ಕಡೆಗೆ ಎಸಿಬೇಕು ಇದರ ನಂತರ ನಿಮ್ಮ ಪತಿ ಪತ್ನಿ ಅಥವಾ ಗೆಳೆಯ ಗೆಳತಿಯ ಹೆಸರನ್ನ ಮನದಲ್ಲಿ ನೆನೆಯಬೇಕು ಪ್ರಾಮಾಣಿಕ ಮನಸ್ಸಿನಿಂದ ಮಾಡಿದ ಈ ಪರಿಹಾರವು ತುಂಬಾ ಪರಿಣಾಮಕಾರಿ ಅಂತ ನಂಬಲಾಗಿದೆ ಹೀಗೆ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ವಿಷಯದ ಬಗ್ಗೆ ಒತ್ತಡ ಇದ್ರೆ ಮನೆಗೆ ಸಂಬಂಧಿಸಿದ ಚಿಂತೆ ಅಥವಾ ಉದ್ಯೋಗದ ಬಗ್ಗೆ ಚಿಂತೆ ಇದ್ದಲ್ಲಿ ಅಥವಾ ಜೀವನದಲ್ಲಿ ಶಾಂತಿ ಅನ್ನೋದೇ ಇಲ್ಲ ಅಂತಂದ್ರೆ ಕರಿಮೆಣಸು ನಿಮಗೆ ಪರಿಹಾರ ನೀಡುತ್ತೆ ಕಾಳುಮೆಣಸು ಶನಿಗೆ ಸಂಬಂಧಿಸಿರೋದ್ರಿಂದ ಶನಿವಾರದಂದು ಇದನ್ನ ಕೊಂಡ್ಕೊಳ್ಬಾರ್ದು ಮನೆಗೆ ತರಬಾರ್ದು ತಿನ್ಲೂಬಾರ್ದು ಅನ್ನೋದು ನಂಬಿಕೆ ಕರಿಮೆಣಸು ಆಗಾಗ ಚೆಲ್ಲೋದು ಕೂಡ ಕೆಟ್ಟ ಶಕುನವನ್ನ ಸೂಚಿಸುತ್ತೆ ವಾಸ್ತು ಪ್ರಕಾರ ಕರಿಮೆಣಸು ಕೈಯಿಂದ ಪದೇ ಪದೇ ಬಿದ್ರೆ ಅದು ದಾಂಪತ್ಯ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಲ್ಲದೆ ಪತಿ ಪತ್ನಿಯರ ನಡುವೆ ಸದಾ ಕ್ಲೇಶ ಉಂಟಾಗುತ್ತೆ ಹಾಗಾಗಿ ಆದಷ್ಟು ಕರಿಮೆಣಸು ನೆಲಕ್ಕೆ ಬೀಳದ ಹಾಗೆ ನೋಡ್ಕೊಳ್ಳಿ ಶನಿಯ ಬಾಧೆಗಳನ್ನ ಹೋಗ್ಲಾಡಿಸೋದಕ್ಕೆ ಕರಿಮೆಣಸಿನ ಉಪಾಯವು ತುಂಬಾ ಉಪಯುಕ್ತವಾಗಿದೆ ಇದಕ್ಕಾಗಿ ಕರಿಮೆಣಸು ಮತ್ತು 11 ರೂಪಾಯಿಯನ್ನ ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನಿರ್ಗತಿಕರಿಗೆ ದಾನ ಮಾಡಿ ಕರಿಮೆಣಸಿನ ಈ ಉಪಾಯವು ಶನಿಯಿಂದ ಬರಬಹುದಾದಂತಹ ತೊಂದರೆಗಳನ್ನ ತೊಡೆದು ಹಾಕುತ್ತೆ ಕೆಲಸದಲ್ಲಿ ಆಗಾಗ ಅಡಚಣೆ ಉಂಟಾಗ್ತಾ ಇದ್ರೆ ಕರಿಮೆಣಸಿನ ಈ ಪರಿಹಾರವನ್ನ ಪ್ರಯತ್ನಿಸಿ ನೋಡಿ ಮನೆಯಿಂದ ಹೊರಡುವಾಗ ಕರಿಮೆಣಸನ್ನ ಮುಖ್ಯ ಬಾಗಿಲಲ್ಲಿ ಇಡಿ ಈಗ ಈ ಕರಿಮೆಣಸಿನ ಮೇಲೆ ನಿಮ್ಮ ಪಾದಗಳನ್ನ ಇರಿಸಿ ಮತ್ತು ಹೊರಗಡೆ ಹೋಗಿ ಈ ಪರಿಹಾರ ಮಾಡಿಕೊಂಡು ನೀವು ಯಾವುದೇ ಕೆಲಸಕ್ಕೆ ಪ್ರಯಾಣ ಮಾಡಿದ್ರೂ ಕೂಡ ಅದು ಖಂಡಿತವಾಗಿಯೂ ಯಶಸ್ವಿಯಾಗುತ್ತೆ ಕರಿಮೆಣಸಿನ ತಂತ್ರಗಳನ್ನ ದುಷ್ಟ ಕಣ್ಣಿನಿಂದ ದೂರವಿಡೋದಕ್ಕೂ ಕೂಡ ಬಳಸಲಾಗುತ್ತೆ ಮನೆಯಲ್ಲಿ ಪ್ರತಿದಿನ 7 ಅಥವಾ 8 ಕರಿಮೆಣಸಿನ ಕಾಳುಗಳನ್ನ ದೀಪದಲ್ಲಿ ಹಾಕಿ ಮನೆಯ ಯಾವುದೇ ಮೂಲೆಯಲ್ಲಿ ಸುಟ್ಟಾಕಿ ಇದರಿಂದ ಹಣಕಾಸಿನ ನಿರ್ಬಂಧಗಳು ದೂರವಾಗುತ್ತವೆ ಮತ್ತು ಇತರೆ ದೋಷಗಳನ್ನ ತೊಡೆದು ಹಾಕೋಕೆ ಸಹಾಯವಾಗುತ್ತೆ ಇನ್ನು ಕಪ್ಪು ಮೆಣಸಿನ ಕಾಳುಗಳಿಂದ ಯಾವ ರೀತಿ ಶತ್ರುಗಳನ್ನ ನಾಶ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡ್ಕೊಳ್ಳೋಣ ಮೊದಲಿಗೆ 8 ಕಪ್ಪು ಮೆಣಸಿನ ಕಾಳುಗಳನ್ನ ತಗೊಳ್ಬೇಕು
ನಂತರ ಪ್ರತಿಯೊಂದು ಮೆಣಸಿನ ಕಾಳುಗಳನ್ನು ತಗೊಂಡು ಈ ಮಂತ್ರವನ್ನು ಜಪ ಮಾಡಬೇಕು. ಓಂ ಬ್ರಹ್ಮ ಭೈರವಾಯ ಶತ್ರುನಾಶಾಯ ಫಟ್. ಪ್ರತಿಯೊಂದು ಮೆಣಸಿನ ಕಾಳುಗಳನ್ನು ತಗೊಂಡು ಮೇಲಿನ ಮಂತ್ರವನ್ನು 11 ಬಾರಿ ಜಪ ಮಾಡಿ. ನಂತರ ಜೋಡಿಯಾಗಿ 2 ಕರಿಮೆಣಸುಗಳನ್ನು ತಗೊಂಡು ಮನೆಯ 4 ದಿಕ್ಕುಗಳಲ್ಲಿ ಉರಿಸಬೇಕು. ಕರಿಮೆಣಸಿನ ಕಾಳುಗಳನ್ನು ಕರ್ಪೂರದ ಸಹಾಯದಿಂದ ಸುಡಬಹುದು. ಈ ರೀತಿ ಕರಿಮೆಣಸನ್ನ ಸುಡೋ ಸಂದರ್ಭದಲ್ಲಿ ಶತ್ರುಗಳ ಹೆಸರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಬೇಕು. ಯಾವಾಗ ಕರಿಮೆಣಸು ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗುತ್ತೋ ಆಗ ನೀವು ಬೇರೆ ದಿಕ್ಕಿನ ಕಡೆ ಹೋಗಬಹುದು. ಮೊದಲಿಗೆ ಪೂರ್ವ ದಿಕ್ಕಲ್ಲಿ ಸುಡಬೇಕು, ತದನಂತರ ಪಶ್ಚಿಮ ದಿಕ್ಕು, ನಂತರ ಉತ್ತರ, ಹಾಗೂ ಕೊನೆಯದಾಗಿ ದಕ್ಷಿಣ ದಿಕ್ಕಲ್ಲಿ ಸುಡಬೇಕು. ಈ ಉಪಾಯವನ್ನ ರಾತ್ರಿ ಮಲಗೋ ಮುನ್ನ ಮಾಡಬೇಕು. ರಾತ್ರಿ ವೇಳೆ ಈ ಉಪಾಯವನ್ನ ಮಾಡಿದ ನಂತರ ಮಲಗೋದಕ್ಕೆ ಹೋಗಬೇಕು. ವಿಶೇಷವಾಗಿ ಕರಿಮೆಣಸಿನ ಕಾಳುಗಳನ್ನ ಸುಡಬೇಕಾದ್ರೆ ಶತ್ರುಗಳ ಬಗ್ಗೆ ಹಾಗೂ ಅವ್ರು ಮಾಡಿರೋ ದುಷ್ಕೃತ್ಯಗಳ ಬಗ್ಗೆ ಯೋಚಿಸಬೇಕು, ಹಾಗೂ ಮೇಲೆ ತಿಳಿಸಿರೋ ಮಂತ್ರವನ್ನ ಜಪ ಮಾಡಬೇಕು. ಇದರಿಂದ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಹೋಗೋದು ನಿಶ್ಚಿತ. ಒಂದು ವೇಳೆ ವಿಪರೀತವಾಗಿ ಶತ್ರುಗಳ ಕಾಟ ಜಾಸ್ತಿ ಇದ್ರೆ ಮನೆಯಿಂದ ಹೊರಗಡೆ ಹೋಗುವಾಗ ಅವರ ಹೆಸರನ್ನ ಹೇಳ್ಕೊಂಡು 9 ಕರಿಮೆಣಸಿನ ಕಾಳುಗಳನ್ನ ಅಗ್ನಿಯಲ್ಲಿ ದಹಿಸಿ ಅದರಿಂದ ಬಂದ ಬೂದಿಯನ್ನ ಕಸದ ಬುಟ್ಟಿಗೆ ಹಾಕಿ ಹೋಗೋದ್ರಿಂದ ಶತ್ರು ಕಾಟ ನಿವಾರಣೆಯಾಗುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಕಾಳುಮೆಣಸನ್ನ ಈ ಸ್ಥಳದಲ್ಲಿ ಹಾಕಿ ಹಣ ಹರಿದು ಬರುತ್ತೆ ಅನ್ನೋ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ಈ ವಿಡಿಯೋನ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆಯೇ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಗುರು ರಾಘವೇಂದ್ರ ಸ್ವಾಮಿಗಳು ಆಯುರ ಆರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.